ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ವಾ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿರ್ತಾರ ಎಲ್ಲಿಗೆ ಬಂದಿದೆ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಎಸ್ ತುಂಬ ಜನ ಕುತೂಹಲ ಇತ್ತು ಸಿದ್ದರಾಮಯ್ಯವರು ಎಷ್ಟು ಅವಧಿಗೆ ಸಿ ಎಮ್ ಆಗಿರ್ತಾರೆ ಎರಡು ವರ್ಷಕ್ಕಾಗಿರ್ತಾರ ಲೋಕಸಭಾ ಚುನಾವಣೆ ಆದಮೇಲೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಅಥವಾ ಎರಡೂವರೆ ಎರಡೂವರೆ ವರ್ಷ ಅಂದರೆ ಮೂವತ್ತು ತಿಂಗಳು ಸಿದ್ದರಾಮಯ್ಯ ಮೂವತ್ತು ತಿಂಗಳು ಡಿ ಕೆ ಶಿವಕುಮಾರ್ ಸಿ ಎಂ ಆಗಿರ್ತಾರ ಹೀಗೆ ಸಾಕಷ್ಟು ಗೊಂದಲ ಇತ್ತು ಹಿಂದೆ ಸಿ ಎಮ್ ಆಯ್ಕೆ ಪ್ರಕ್ರಿಯೆ ಆದಾಗಲೂ ಕೂಡ ದೆಹಲಿಯಲ್ಲಿ ಏನು ಸುದ್ದಿಗೋಷ್ಠಿ ಮಾಡಿದರು ವೇಣುಗೋಪಾಲ್ ಆಗಿರ್ಬೋದು ಅಥವಾ ಸುರ್ಜೇವಾಲ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಯಾರೂ ಕೂಡ ಇದುವರೆಗೆ ಪವರ್ ಶೇರಿಂಗ್ ವಿಚಾರವಾಗಿ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಪ್ರಕಟಣೆಯನ್ನು ಹೊರಡಿಸಿಲ್ಲ ಅಲ್ಲಿಗೆ ಸಿದ್ದರಾಮಯ್ಯ ಅವರು ಎಷ್ಟು ವರ್ಷ ಸಿ ಎಂ ಆಗಿರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಂದು ಕಡೆ ಕೇವಲ ಎಂಟು ಜನ ಸಚಿವರಿದ್ದಾರೆ ಡಿ ಸಿ ಎಮ್ ಮತ್ತು ಸಿ ಎಮ್ ಹೊರತುಪಡಿಸಿ ಒಟ್ಟಾರೆಗೆ ಹತ್ತು ಮಂದಿಯ ಒಂದು ಸಚಿವ ಸಂಪುಟ ಇದೆ ಈಗ ಇನ್ನೂ ಇಪ್ಪತ್ನಾಲ್ಕು ದಿನ ಸಚಿವರು ಆಯ್ಕೆ ಆಗಬೇಕು ಸಚಿವರಾಗಿ ಯಾರು ಆಗ್ತಾರೆ ಅನ್ನೋದು ಇನ್ನೂ ಗೊಂದಲ ಇದೆ ಆಯ್ಕೆ ಪ್ರಕ್ರಿಯೆ ಆಗ್ತಾ ಇದೆ ಸಂಪುಟ ಸರ್ಕಸ್ ನಡೀತಾ ಇದೆ ಈ ಹೊತ್ತಿನಲ್ಲಿ ಎಂ ಬಿ ಪಾಟೀಲ್ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದುವರೆಗೂ ಕೂಡ ಚರ್ಚೆ ಆಗಿಲ್ಲ ಹೈಕಮಾಂಡ್ ಘೋಷಣೆ ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯನವರು ಎರಡು ವರ್ಷಕ್ಕಿರ್ತಾರ ಎರಡೂವರೆ ವರ್ಷಕ್ಕಿರ್ತಾರ ಅಥವಾ ಒಂದೂವರೆ ವರ್ಷಕ್ಕಿರ್ತಾರ ಲೋಕಸಭೆವರೆಗೂ ಇರ್ತಾರ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಈ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಯಾರೂ ಕೂಡ ಹೈಕಮಾಂಡ್ ನಾಯಕರು ಹೇಳಿಲ್ಲ ನಮಗೆ ಗೊತ್ತಾದಂಥ ಮಾಹಿತಿ ಪ್ರಕಾರ ಪೂರ್ಣ ಪೂರ್ಣಾವಧಿಗೆ ಐದು ವರ್ಷ ಸಿಎಂ ಆಗಿರ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಎಂ ಬಿ ಪಾಟೀಲ್ ಕೊಟ್ಟಿದ್ರು ಎಂ ಬಿ ಪಾಟೀಲ್ ಕೊಟ್ಟ ಈ ಹೇಳಿಕೆ ಈಗ ಕಾಂಗ್ರೆಸ್ ವಲಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಂದು ರೀತಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಕೆಂಡಾಮಂಡ್ಲಾಗಿದ್ದಾರೆ ಬೆಂಕಿ ಬಿರುಗಾಳಿಯನ್ನ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಈ ತರ ಎಲ್ಲ ಮಾಡ್ ಮಾತ್ರ ಸರಿಯಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಡಿ ಕೆ ಸುರೇಶ್ ವ್ಯಕ್ತಪಡಿಸ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಒಂದು ಕಡೆ ಈ ರೀತಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಅಜಯ್ ಸಿಂಗ್ ಕೂಡ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಕೂಡ ಈ ರೀತಿಯಾಗಿ ಮಾತನಾಡಿದರೆ ನಮಗಿನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಬಟ್ ಸಿದ್ದರಾಮಯ್ಯ ಅವರೇ ಐದು ವರ್ಷ ಇರಬಹುದು ಪವರ್ ಶೇರಿಂಗ್ ಬಗ್ಗೆ ಇನ್ನೂ ಮಾತನಾಡ್ತಿಲ್ಲ ಯಾರು ಕೂಡ ಪವರ್ ಶೇರಿಂಗ್ ಮಾತನಾಡೋ ಅಗತ್ಯ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಲ್ಲಿಗೆ ಬಹುಶಃ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಅಜಯ್ ಸಿಂಗ್ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಮಾತನಾಡಿರತಕ್ಕಂಥ ಒಂದು ದಾಟಿಯನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಮುಂದುವರಿಬಹುದೇನೋ ಸಿದ್ದರಾಮಯ್ಯವರೇ ಐದು ವರ್ಷ ಪೂರ್ಣ ಸಿ ಸಿಎಂ ಆಗಿರ್ತಾರೆ ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಒಂದು ವೇಳೆ ಎರಡೂವರೆ ವರ್ಷಕ್ಕೋ ಎರಡು ವರ್ಷಕ್ಕೋ ಬದಲಾವಣೆ ಆಗಂಗಿದ್ದಿದ್ರೆ ಈ ಮೊದಲೇ ಹೇಳಬೇಕಾಗಿತ್ತು ಸುದ್ದಿಗೋಷ್ಠಿ ಏನೇನು ಮಾಡಿದ್ರು ಖರ್ಗೆ ಸಾಹೇಬ್ರಾಗಿರ್ಬೋದು ಸುರ್ಜೇವಾಲ ಆಗಿರ್ಬೋದು ವೇಣುಗೋಪಾಲ್ ಆಗಿರ್ಬೋದು ಇದುವರೆಗೂ ಕೂಡ ಯಾಕೆ ಅಧಿಕೃತವಾಗಿ ಯಾರು ಈ ಬಗ್ಗೆ ಮಾತನಾಡಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯರು ತಮ್ಮ ಆಪ್ತ ಆಪ್ತರ ಜೊತೆ ಮಾತನಾಡಬೇಕಾದ್ರೆ ಆಪ್ತ ಸಚಿವರು ಆಪ್ತ ಶಾಸಕರ ಜೊತೆ ಮಾತನಾಡಬೇಕಾದ್ರೆ ಇಲ್ಲ ನಾನೇ ಐದು ವರ್ಷ ಇರ್ತೀನಿ ಡೋಂಟ್ ವರಿ ಅನ್ನೋ ಒಂದು ಹೇಳಿಕೆಯನ್ನು ಮಾತುಕತೆಯನ್ನು ಮಾಡಿದ್ದಾರೆ ಅನ್ನೋದು ಲೆಕ್ಕಾಚಾರ ಇದೆ ಡೋಂಟ್ ವರಿ ನಾನೇ ಐದು ವರ್ಷ ಇರ್ತೀನಿ ಅಂತ ಯಾಕಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಏನಿದ್ದಾವೆ ಗ್ಯಾರಂಟಿ ಏನು ಯೋಜನೆಗಳು ಕಾಂಗ್ರೆಸ್ ಯೋಜನೆಗಳು ಕಾಂಗ್ರೆಸ್ನ ಪ್ರಣಾಳಿಕೆ ಇದೆಲ್ಲವನ್ನು ಸರಿದೂಗಿಸ್ಬೇಕು ಕರೆಕ್ಟಾಗಿ ಮಾಡಬೇಕು ಅಂದರೆ ಜಾರಿಗೆ ತರಬೇಕು ಅಂದರೆ ಕೆಲವೊಂದಿಷ್ಟು ಆರ್ಥಿಕ ಯೋಜನೆಗಳನ್ನು ಮಾಡಬೇಕಾಗುತ್ತೆ ಸರಿದೂಸ್ಕೊಂಡು ಹೋಗಬೇಕು ಅಂದರೆ ಡಿ ಕೆ ಶಿವಕುಮಾರ್ ಕೈಯಲ್ಲೇ ಆಗದೆ ಹೋಗಬಹುದು ಕಾಂಗ್ರೆಸ್ಗೆ ಆಗ ಮತ್ತಷ್ಟು ಕೆಟ್ಟ ಹೆಸರು ಬರಬಹುದು ಸೊ ಇವೆಲ್ಲವನ್ನು ಜಾರಿ ಮಾಡಬೇಕು ಅಂದರೆ ಒಂದು ಪ್ಲಾನಿಂಗ್ ಬೇಕು ಕೆಲವೊಂದಿಷ್ಟು ಅದಕ್ಕೆ ಸಿದ್ದರಾಮಯ್ಯನವರು ಸೂಕ್ತ ವ್ಯಕ್ತಿ ಅನ್ನೋ ಒಂದು ಕಾರಣಕ್ಕೆ ಸಿದ್ದರಾಮಯ್ಯವರು ಪೂರ್ಣಾವಧಿ ಸಿ ಎಮ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಬೇರೆ ಡಿ ಸಿ ಎಮ್ಗಳ ಹುದ್ದೆಯನ್ನು ಕ್ರಿಯೇಟ್ ಮಾಡಿಲ್ಲ ಸಿದ್ದರಾಮಯ್ಯ ಸಿ ಎಮ್ ಆದರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿರ್ತಾರೆ ಕೊನೆಯವರೆಗೂ ಸೊ ಸಿ ಎಂ ಆಗೋಕ್ಕೆ ಅವಕಾಶ ಕೊಡೋದಿಲ್ಲ ಸಿದ್ದರಾಮಯ್ಯ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಚರ್ಚೆ ಆಗ್ತಾ ಇದೆ ಬಟ್ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಬಿಟ್ಕೊಡೋವಂಥ ವ್ಯಕ್ತಿ ಅಲ್ಲ ಯಾಕಂದರೆ ಪಕ್ಷವನ್ನು ಕಟ್ಟಿದ್ದು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು ನಾನು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತಲ್ಲಿ ಗೊತ್ತಾಗುತ್ತೆ ಅದನ್ನ ಅವರು ಪ್ರೂವ್ ಕೂಡ ಮಾಡ್ಕೊಂಡಿದ್ರು ಅಂದರೆ ಅವರು ಯಾಕೆ ನನಗೆ ಸಿ ಎಂ ಸ್ಥಾನ ಕೊಡಬೇಕು ಅಂತ ಅವರು ಹೈಕಮಾಂಡ್ ಮುಂದೆ ತಮ್ಮ ಪಾಯಿಂಟ್ಸನ್ನು ತನ್ನ ವಾದವನ್ನು ಮಂಡಿಸಿದರು ಸೊ ಈಗ ಉಳಿದಿರ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಜನರ ಮುಂದೆ ರಾಜಕಾರಣಿಗಳ ಮುಂದೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪೂರ್ಣವಾಗಿ ಸಿ ಎಮ್ ಆಗ್ತಾರಾ ಐದು ವರ್ಷ ಸಿ ಎಮ್ ಆಗಿ ಸಿದ್ದರಾಮಯ್ಯನವರ ಇರ್ತಾರ ಅನ್ನೋ ಒಂದು ಚರ್ಚೆ ಇದೇ ಒಂದು ವಿಚಾರ ಈಗ ಬಿ ಜೆ ಪಿ ನಾಯಕರ ಬಾಯಿಗೆ ಕೂಡ ಆಹಾರ ಆಗಿದೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಮುಂದುವರಿಯುತ್ತೆ ಇದು ಇಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಪೋಸ್ಟನ್ನು ನೋಡ್ತಾರೆ ಕಿತ್ತಾಡ್ತಾರೆ ಏನಾಗುತ್ತೆ ಅಂತ ಸೊ ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ ಸೊ ನಿಮ್ಮ ಪ್ರಕಾರ ವಿ ನೋಡೋಣ ಸಿದ್ದರಾಮಯ್ಯವರೇ ಐದು ವರ್ಷ ಸಿ ಎಮ್ ಆಗಿ ಮುಂದುವರಿತಾರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ